ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ ಫ್ರೆಂಡ್ಸ್ ಇನ್ನು ಕೆಲವೇ ದಿನಗಳಲ್ಲಿ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ ನಾಗರ ಪಂಚಮಿ ಅಂದರೆ ಉಂಡೆಗಳ ಹಬ್ಬ ಈ ಹಬ್ಬಕ್ಕೆ ಮಾಡುವ ವಿಧ ವಿಧವಾದ ಉಂಡೆಗಳಲ್ಲಿ ಎರಡು ಥರದ ಉಂಡೆಗಳನ್ನು ನಮ್ಮ ಚಾನಲಲ್ಲಿ ನೋಡಿದ್ದೀರಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ರವೆ ಉಂಡೆ ಮಾಡುವ ವಿಧಾನ ಇದೇನು ಮತ್ತೆ ರವೆ ಉಂಡೆನ ಅಂದ್ಕೋಬೇಡಿ ಇದು ಪಾಕ ಇಲ್ಲದೆ ಅಂತ ಈಸಿಯಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ರವೆ ಉಂಡೆ ಮಾಡಲು ಬೇಕಾಗಿರುವ ಪದಾರ್ಥಗಳು ನಾನಿಲ್ಲಿ ಒಂದು ಕಪ್ಪು ಚಿರೋಟೆ ರವೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಹಾಲು ತೊಗೊಂಡಿದ್ದೀನಿ ಹಾಗೆಯೇ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಎರಡು ಸ್ಪೂನಿನಷ್ಟು ತುಪ್ಪ ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸನ್ನ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಗೆಯೇ ಏಲಕ್ಕಿ ಎರಡು ಏಲಕ್ಕಿ ಎರಡು ಲವಂಗನ ನಾನಿಲ್ಲಿ ತಗೊಂಡಿದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಎರಡು ಸ್ಪೂನಿನಷ್ಟು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿ ಈ ಫ್ರೈ ಆಗಿರೋ ಡ್ರೈ ಫ್ರೂಟ್ಸ್ನ ನಾನು ಒಂದು ಕಪ್ಪಲ್ಲಿ ತೆಗಿತಾ ಇದ್ದೀನಿ ನಂತರ ಅದೇ ತುಪ್ಪಕ್ಕೆ ನಾನು ಚಿರೋಟಿ ರವೆನ ಹಾಕಿ ಮೀಡಿಯಮ್ ಉರಿಯಲ್ಲಿ ಐದರಿಂದ ಏಳು ನಿಮಿಷ ಚೆನ್ನಾಗಿ ಹುರಿತಾ ಇದ್ದೀನಿ ತುಂಬ ರೋಸ್ಟ್ ಆಗೋವರೆಗೂ ರವೆನ ಹುರಿಯೋದೇನು ಬೇಡ ರವೆದು ಆರೋಮ ಬರೋವರೆಗೂ ಹುರಿದುಕೊಂಡ್ರೆ ಸಾಕು ಈಗ ನಾನು ಇದಕ್ಕೆ ಕೊಬ್ಬರಿ ತುರಿನ ಒಣ ಕೊಬ್ಬರಿ ತುರಿ ಹಾಕ್ಕೊಂಡ್ಮೇಲೆ ಎಕ್ಸಾಕ್ಟಾಗಿ ಒಂದು ನಿಮಿಷದವರೆಗೂ ಹುರಿದುಕೊಳ್ಳಿ ಯಾವುದೇ ಕಾರಣಕ್ಕೂ ಹಸಿ ಕೊಬ್ಬರಿನ ಹಾಕೋಕೆ ಹೋಗ್ಬಿಡಿ ತುಂಬ ದಿನ ಉಂಡೆನ ಇಟ್ಟು ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ಒಣಕೊಬ್ಬರಿನ ಬಳಸಿ ಈಗ ಇದಕ್ಕೆ ಸಕ್ಕರೆ ಪುಡಿನ ಇದ್ದೀನಿ ಸಕ್ಕರೆ ಪುಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ರವೆ ಜೊತೆಗೆ ಸಕ್ಕರೆ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ನಂತರ ನಾನು ಏಲಕ್ಕಿ ಪುಡಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿನ ಹಾಕಿದ ನಂತರ ನಾನಿಲ್ಲಿ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಡ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಲು ಕಮ್ಮಿ ಹಾಕಿದರೂ ಕೂಡ ಉಂಡೆ ಗಟ್ಟಿಯಾಗಿಬಿಡುತ್ತೆ ಸೊ ಏನು ಮೇಜರ್ಮೆಂಟಲ್ಲಿ ತೋರಿಸಿದ್ದೀನಲ್ಲ ಅದೇ ಮೇಜರ್ಮೆಂಟಲ್ಲಿ ನೀವು ಮಾಡಿದರೆ ಉಂಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ತಿರುಗಿಸಿ ಸಕ್ಕರೆ ಫುಲ್ ಕರಗಬೇಕು ಸಕ್ಕರೆ ಫುಲ್ ಕರಗಿದ ಮೇಲೆ ಅಂಟು ಥರ ಬರುತ್ತೆ ಆಗ ಸರಿಯಾಗಿದೆ ಅಂತ ಹೇಳಿ ಅರ್ಥ ನೀವು ಬೇಕಿದ್ದರೆ ಸ್ವಲ್ಪ ರವೆನ ಕೈಯಲ್ಲಿ ಹಿಡ್ಕೊಂಡು ನೋಡಬಹುದು ಅಂಟುತ್ತಾ ಇದ್ದರೆ ಆಗ ಫುಲ್ ರೆಡಿಯಾಗಿದೆ ಅಂತ ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಇದ್ದೀನಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ರವೆನ ಕೈಯಾಡಿಸ್ಬೇಕು ಚೆನ್ನಾಗಿ ತಿರುಗಿಸಿ ನೀವು ಒಂದು ಎರಡು ನಿಮಿಷ ಎರಡು ನಿಮಿಷ ಚೆನ್ನಾಗಿ ತಿರುಗಿಸಿ ಸ್ಟವ್ ಆಫ್ ಮಾಡಿಬಿಡಿ ಅಷ್ಟೇನೆ ನಂತರ ಸ್ವಲ್ಪ ಕೂಲ್ ಆದಮೇಲೆ ಉಂಡೆನ ಕಟ್ಕೋಬಹುದು ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಬಿಡಿ ನೋಡಿ ಈಗ ಉಂಡೆ ಕಟ್ಟುವಷ್ಟು ಕೂಲ್ ಆಗಿದೆ ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ರೌಂಡ್ ಶೇಪಲ್ಲಿ ಉಂಡೆನ ಮಾಡಿಕೊಳ್ಳಿ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳಿ ಒಂದು ಬಾದಾಮಿನ ಇಟ್ಬಿಟ್ಟು ನಾನು ಕೊಬ್ಬರಿ ತುರಿಲಿ ಹೊರಳಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಹಾಗೆಯೇ ತುಂಬಾ ಟೇಸ್ಟಿಯಾದಂತಹ ರವೆ ಉಂಡೆ ಇದು ಪಾಕದ ಹದ ಗೊತ್ತಾಗ್ತಿಲ್ಲ ನಮಗೆ ಅನ್ನೋರು ಕೂಡ ಈ ರೀತಿಯಲ್ಲಿ ರವೆ ಉಂಡಿನ ಈಸಿಯಾಗಿ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗೆ ರವೆ ಉಂಡೆನ ಅಂತ ಹೇಳಿ ಪಾಕ ಇಲ್ಲದೇನೆ ಮಾಡಬಹುದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಇನ್ನು ಆದರೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಹಾಗೇ ನಮ್ಮ ಚಾನಲ್ನಲ್ಲಿ ಯಾವ ರೀತಿಯ ವಿಡಿಯೋನ ನೋಡಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಹೇಳಿ ನಮಗೆ ತಿಳಿಸಿದರೆ ಆ ರೀತಿಯ ವಿಡಿಯೋನೇ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್